ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಐದು ಸ್ಥಾನದ ಮುಂದೆ ಬಾಬೇಲ್ ಆಕೆಯ ಗೊಂದಲ ರಾಷ್ಟ್ರೀಯವಾಗಿ ಪುಟ ತೊಂಬತ್ತೊಂಬತ್ತು ದಬ್ಬಾಳಿಕೆ ಪ್ರದರ್ಶನ ಎಂದು ಮಿನಿಯಾ ಪೊಲೀಸ್ ಟೈಮ್ಸ್ ಇದನ್ನು ಕೀಲ್ ನೌಕಾ ಪೈಪೋಟಿ ಎಂದು ಕರೆದಿದೆ ಹಾಗೂ ಅದರ ಮೇಲೆ ಅದು ಈ ಕೆಳಕಂಡಂತೆ ಕಾಮೆಂಟ್ ಮಾಡಿದೆ ಈ ಭವ್ಯವಾದ ಜಲಮಾರ್ಗದ ಉದ್ಘಾಟನೆಯು ಅದರ ವಾಣಿಜ್ಯ ಪ್ರಯೋಜನಗಳಿಗಿಂತ ಅದರ ಮಿಲಿಟರಿ ಹೆಚ್ಚು ಮೌಲ್ಯಯುತವಾಗಿದೆ ಮತ್ತು ಪ್ರಪಂಚದ ಒಡ್ಡುಗೂಡಿದ ಯುದ್ಧ ನೌಕಾಪಡೆಗಳಿಗಿಂತ ಶಸ್ತ್ರಾಸ್ತ್ರಗಳ ಪೈಪೋಟಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಇದು ನಾಗರಿಕತೆಯ ದೋಷಾರೋಪಣೆಯಾಗಿದೆ ಪ್ರಪಂಚದ ನಾಗರಿಕ ರಾಷ್ಟ್ರಗಳು ಎಂದು ಕರೆಯಲ್ಪಡುವ ಮಿಲಿಟರಿ ಕಾರ್ಯಾಚರಣೆಗಳಿಗಾಗಿ ಅಂತಹ ವಿಶಾಲವಾದ ಉದ್ಯಮಗಳು ಮತ್ತು ಈಗ ಜನರ ವೆಚ್ಚದಲ್ಲಿ ನಿರ್ವಹಿಸುತ್ತಿರುವ ಅಂತಹ ಅಗಾಧವಾದ ನೌಕಾಪಡೆಗಳು ಬೇಕಾಗುತ್ತವೆ ನಂತರ ಕಕೇಶಿಯನ್ ಜನಾಂಗದ ಮಾನವ ಸ್ವಭಾವವು ಕೊಲಂಬಸ್ನ ಕಾಲದಿಂದ ಸ್ವಲ್ಪವೂ ಸುಧಾರಿಸಿಲ್ಲ ಅಥವಾ ಆತನು ಮಾಡಿದ ಮಹಾನ್ ಆವಿಷ್ಕಾರದಿಂದ ಅಂತಹ ನೌಕಾಪಡೆಗಳು ಅಗತ್ಯವಿದ್ದರೆ ಸ್ವತಂತ್ರವು ಅಸಾಧ್ಯವಾಗಿ ಮತ್ತು ನಿರಂಕುಶಾಧಿಕಾರವು ಮಾನವ ಜನಾಂಗಕ್ಕೆ ಅನಿವಾರ್ಯ ಎಂಬಂತಾಗಿದೆ ರಾಷ್ಟ್ರಗಳು ಒಟ್ಟುಗೂಡಿ ಅವರ ಪ್ರತಿನಿಧಿಗಳ ಮೂಲಕ ಪ್ರತಿಭಟಿಸಿ ಶಾಂತಿ ಶಾಂತಿ ಎಂಬ ಕೂಗಿಗೆ ಶಾಂತಿ ಇಲ್ಲದಿರುವಾಗ ಪ್ರವಾದಿ ಎರೆಮಿಯನ ಮೂಲಕ ಕರ್ತನ ಮಾತನ್ನು ಪ್ರಭಾವಯುಕ್ತವಾಗಿ ನೆನಪಿನಲ್ಲಿಟ್ಟುಕೊಳ್ಳಲು ಕರೆ ನೀಡುತ್ತದೆ ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ಬಾಚಿಕೊಳ್ಳುತ್ತಲೇ ಇದ್ದಾರೆ ಪ್ರವಾದಿಗಳು ಮೊದಲಾಗಿ ಯಾಜಕರ ವರವಿಗೆ ಸಕಲರು ಮೋಸ ಮಾಡುತ್ತಾರೆ ಮೇಲಾಗದಿದ್ದರೂ ಮೇಲು ಮೇಲು ಎಂದು ಹೇಳಿ ನನ್ನ ಜನರ ಗಾಯವನ್ನು ಮೇಲೆ ಮೇಲೆ ಲಘುವಾಗಿ ವಾಸಿ ಮಾಡಿದ್ದಾರೆ ಅಸಹ್ಯ ಕಾರ್ಯಗಳನ್ನು ಮಾಡಿ ಅವಮಾನಕ್ಕೆ ಗುರಿಯಾದರೂ ಎಳ್ಳಷ್ಟೂ ನಾಚಿಕೆ ಪಡಲಿಲ್ಲ ಲಜ್ಜೆಯ ಗಂಧವೂ ತಿಳಿಯಲಿಲ್ಲ ಆದ ಕಾರಣ ನಾನು ದಂಡಿಸುವ ಸಮಯದಲ್ಲಿ ಅವರು ಮುಗ್ಗರಿಸುವರು ಬೀಳುವವರ ಸಂಗಡ ಬಿದ್ದೇ ಹೋಗುವರು ಎಂದು ಯಹೋವನು ಅನ್ನುತ್ತಾನೆ ಶಾಂತಿಯ ಈ ಮಹತ್ವವಾದ ಅಂತರರಾಷ್ಟ್ರೀಯ ಘೋಷಣೆಯು ತನ್ನ ಮುಖದ ಮೇಲೆ ಅಪ್ರಬದ್ಧತೆಯ ಮುದ್ರೆಯನ್ನು ಹೊಂದಿದೆ ಇದು ಪ್ರಸ್ತುತ ಶಾಂತಿ ಪರಿಸ್ಥಿತಿಗಳನ್ನು ಸಚಿತ್ರವಾಗಿ ವಿವರಿಸುವ ಜಾನ್ ಜಿ ವಿಟರ್ ಅವರ ಮಾತುಗಳು ಪ್ರಭಾವಯುಕ್ತವಾಗಿ ನೆನಪಿಗೆ ತರುತ್ತದೆ ಯುರೋಪಿನಲ್ಲಿ ಮಹಾಶಾಂತಿ ಎಂಬ ಆದೇಶವು ಟೈಬರ್ನ ಬೆಟ್ಟಗಳಿಂದ ಡ್ಯುನ್ಯೂಜ್ನ ಬಯಲಿನ ವರವಿಗೆ ಆಳ್ವಿಕೆ ನಡೆಸುತ್ತದೆ ಆಕೆಯ ರಾಜರು ಮತ್ತು ಪುರೋಹಿತರು ಹೀಗೆ ಹೇಳುತ್ತಾರೆ ಅವರು ನಮ್ಮ ದಿನದ ಸುಳ್ಳು ಪ್ರವಾದಿಗಳಷ್ಟೇ ಹೋಗು ಭೂಮಿಗೆ ಕಿವಿಯಿಟ್ಟು ಕೇಳು ಅಳತೆಯ ಅಲೆಮಾರಿಯ ವರ್ತಿಸುವುದನ್ನು ಆಲಿಸುತ್ತದೆ ಪಿರಂಗಿ ತೋಪು ಚಕ್ರವು ಉರುಳುತ್ತಿದೆ ಬಂದೂಕದಿಂದ ಹಾರಿದ ಗುಂಡು ಮರಣ ಮೃದಂಗ ಬಾರಿಸುತ್ತೆ ರಾತ್ರಿಯ ವಿಭ್ರಾಂತಿ ಧನಿ ಪೆಹರೆಯ ಕೂಗು ಗುಡಿಸಲಲ್ಲೂ ಹಜಾರದಲ್ಲೂ ಚುರುಕು ಕಿವಿಯ ಗುಡಾಚಾರಿ ಧ್ರುವ ಸಮುದ್ರದಿಂದ ಉಷ್ಣ ಪ್ರದೇಶದ ಜೌಗು ಪ್ರದೇಶದವರೆವಿಗೂ ಸಾಯುತ್ತಿರುವ ದೇಶಭ್ರಷ್ಟ ಮನುಷ್ಯರ ನರಳಾಟ ಬಂಧಿಸಿ ಕಿರುಕೋಣೆಯಲ್ಲಿಟ್ಟ ಸಣ್ಣ ದೋಣಿಗಳ ಸಂಕೋಲೆ ವಧೆ ಪೀಠದ ಹೊಗೆಯೂ ಅದರ ಕಳಂಕವು ಮಕ್ಕಳು ಮರಿಗಳ ಕುಟುಂಬದ ಗುಲಾಮರ ನೀರವಕ್ಕೆ ಆದೇಶ ಶಾಂತಿ ಕತ್ತಲು ಕೋಣೆಯ ಕಮಾನುಗಳು ಮತ್ತು ಸಮಾಧಿಗಳಲ್ಲಿ ಮಾತಾಡು ಅರಸೆ ಕೈಸರನೆ ಹಾಗೂ ನಿರಂಕುಶ ರಾಜನೆ ಇದು ಶಾಂತಿ ಪ್ರಾರ್ಥನೆ ಆಗಿದ್ದರೆ ಯುದ್ಧವೆಂದರೇನು ನಿನ್ನ ಉತ್ತಮ ದಿನದ ಕಠಿಣ ರಾಯಭಾರಿಯು ನಿನ್ನ ದಾರಿಯನ್ನು ಸಿದ್ಧಪಡಿಸಲು ನಿನ್ನ ಮುಂದೆ ಇದ್ದಾನೆ ಸ್ವತಂತ್ರದ ಕ್ರೈಸ್ತ ಸ್ನಾನದ ನೆರಳು ಬೂದು ಮಚ್ಚೆಯುಳ್ಳ ಮತ್ತು ಕೂದಲುಳ್ಳ ನಿಲುವಂಗಿ ಒತ್ತಬೇಕು ಅರಣ್ಯದ ರಕ್ತಸ್ರಾವವುಳ್ಳ ಪಾದಗಳು ಓ ಅದರ ಧ್ವನಿಯು ಕಿವಿಯನ್ನು ಚುಚ್ಚಬಹುದೆಂದು ಪುರೋಹಿತರು ರಾಜಕುಮಾರರು ಕೇಳುತ್ತಿರುವಾಗ ಇಬ್ರಿಯ ಪ್ರವಾದಿಯ ಕೂಗು ಪಶ್ಚಾತ್ತಾಪ ಪಡಿರಿ ದೇವರ ರಾಜ್ಯ ಹತ್ತಿರ ಸೆಳೆಯುತ್ತಿದೆ ದೇವರ ಸಹಾಯದಿಂದ ಅಧ್ಯಾಯ ಐದು ಇಲ್ಲಿಗೆ ಮುಕ್ತಾಯವಾಯಿತು ದೇವರಿಗೆ ಸ್ತೋತ್ರ ಆಮೇನ್